ಚುಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೊರೋನಾ ಸೋಂಕಿತರ ಚಿಕಿತ್ಸೆಗಾಗಿ ಎಲ್ಲ ಮೂಲಭೂತ ಸೌಲಭ್ಯ ಒದಗಿಸಲಾಗಿದೆ. ಆದರೂ ಕಮಿಷನ್ ಆಸೆಗಾಗಿ ಆಸ್ಪತ್ರೆಗೆ ಬರುವ ಸೋಂಕಿತ ವ್ಯಕ್ತಿಗಳನ್ನು ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡುವ ಮೂಲಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು ಬೇಜವಾಬ್ದಾರಿತನವಾಗಿ ವರ್ತಿಸುತ್ತಿದ್ದು ಸರ್ಕಾರ ಇಂಥವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ಪುರಸಭಾ ಮಾಜಿ ಅಧ್ಯಕ್ಷ ಜಗದೀಶ್ ಕೌಟಿಗೆಮಠ್ ಹೇಳಿದರು. ಶನಿವಾರ ಚುಕ್ಕೋಡಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಒಳ್ಳೆಯ ಚಿಕಿತ್ಸೆ ಸಿಗುತ್ತದೆ ಎಂದು ಚುಕ್ಕೋಡಿ ಮತ್ತು ತಾಲೂಕಿನ ಹತ್ತಾರು ಹಳ್ಳಿಯ ಜನ ಆಸ್ಪತ್ರೆಗೆ ಆಗಮಿಸುತ್ತಾರೆ. ಕೊರೋನಾ ನಿಯಂತ್ರಿಸಲು ಆಸ್ಪತ್ರೆಯಲ್ಲಿ ವಿಶೇಷ 30 ಬೆಡ್ಗಳನ್ನು ಹಾಕಲಾಗಿದೆ. ಆದರೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಕೊರೋನಾ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡುತ್ತಿಲ್ಲ. ಆಸ್ಪತ್ರೆಗೆ ಬರುವ ಸೋಂಕಿತ ವ್ಯಕ್ತಿಗಳನ್ನು ಖಾಸಗಿ ಆಸ್ಪತ್ರೆಗೆ ಕಳುಹಿಸುವ ಮೂಲಕ ಖಾಸಗಿ ಆಸ್ಪತ್ರೆಯ ಏಜೆಂಟರಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಚುಕ್ಕೋಡಿ ADHO THO ಹಾಗೂ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಜೊತೆ ಕೊರೋನಾ ಕುರಿತು ಸಭೆ ನಡೆಸಿ ಆಸ್ಪತ್ರೆಗೆ ಬೇಕಾಗುವ ಸೌಲಭ್ಯ ಕುರಿತು ಚರ್ಚೆ ಮಾಡಿದಾಗ ಸಾಯಿ ಸೇವಾ ಪರಿವಾರ ಹಾಗೂ ಪುರಸಭಾ ವತಿಯಿಂದ ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದ ವೆಂಟಿಲೇಷನ್ ಮಷಿನ್ಗಳನ್ನು ದಾನವಾಗಿ ನೀಡಲಾಗಿದೆ. ಆದರೆ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಅವರ ಬೇಜವಾಬ್ದಾರಿ ವರ್ತನೆಯಿಂದ ದೇಣಿಗೆಯಾಗಿ ನೀಡಿರುವ ಮಷಿನ್ಗಳನ್ನು ಉಪಯೋಗ ಮಾಡದೆ ಹಾಗೇ ಒಂದು ಮೂಲೆಯಲ್ಲಿ ಇಟ್ಟಿದ್ದಾರೆ. ಇಂತಹ ಭ್ರಷ್ಟ ವೈದ್ಯಾಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ಜಗದೀಶ್ ಕವಟಗಿಮಠ್ ಒತ್ತಾಯಿಸಿದರು. ಕೊರೋನಾ ಪಾಸಿಟಿವ್ ಬಂದಿರುವ ಬಡ ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗಬೇಕು ಎನ್ನುವ ಹಂಬಲ ಸಾಯಿ ಸೇವಾ ಪರಿವಾರ ಮತ್ತು ಪುರಸಭಾ ಸದಸ್ಯರದ್ದಾಗಿದೆ. ಆದರೆ ಇಲ್ಲಿನ ವೈದ್ಯಾಧಿಕಾರಿಗಳ ಸೂಕ್ತ ಸ್ಪಂದನೆ ಇಲ್ಲದೇ ಇರುವುದರಿಂದ ಬಡ ರೋಗಿಗಳು ಪರದಾಡುವಂತಾಗಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು DHO 3 ದಿನಗಳ ಒಳಗಾಗಿ ಕ್ರಮ ತೆಗೆದುಕೊಳ್ಳದೇ ಹೋದಲ್ಲಿ ಆಸ್ಪತ್ರೆ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಆರಂಭಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಪುರಸಭಾ ಸದಸ್ಯರಾದ ನಾಗರಾಜ ಮೇದಾರ್, ಟಿಪ್ಪು ಗಣೇಶವಾಡಿ, ಸುಮು ಗೌನಾಳೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಅವ್ರಿಗೇನೇನು ಕೊರತೆ ಐತಿ ಅನ್ನೋದನ್ನ ಅಭ್ಯಾಸ ಮಾಡಿ ಅವ್ರಿಗೆ ನಾವು ಸಾಯಿ ಸೇವಾ ಪರಿವಾರದಿಂದ ಸುಮಾರು 465,000 ರೂಪಾಯಿ ಅಂದ್ರೆ ಇದು ಆಕ್ಚುಲಿ 7 ಲಕ್ಷ ರೂಪಾಯಿ ತರ ಐತಿ. ಕಾರಣ ಸಾಯಿ ಮಂದಿರದಿಂದ ದೇಣಿಗೆ ಕೊಡ್ತೇವೆ ಅನ್ನೋಣ. ಇದನ್ನ 2 ಮಷಿನ್ ನಾವು ಇನ್ಕ್ಯುಬುಲೇಷನ್ ವಿತ್ ವೆಂಟಿಲೇಟರ್ಸ್ನ 2 ಮಷಿನ್ ಕೊಡಿಸಿದ್ವಿ. ಮತ್ತು ಅದಕ್ಕೆ ಗ್ಯಾಸ್ ಬೇಕು, ಆಕ್ಸಿಜನ್ ಗ್ಯಾಸ್ ಬೇಕಾಗ್ತೈತಿ, ಮತ್ತು ಅದರ ವ್ಯವಸ್ಥೆ ಇಲ್ಲ ಅಂತಂದ್ರು. ಸ್ಟಾರ್ಟಿಂಗ್ 1 ದಿವಸ ಅಂದ್ರು 1 ಲಕ್ಷ ಬೇಕಂದ್ರು, ಮರುದಿವ್ಸ ಕೇಳಿವಿ 2 ಲಕ್ಷ ಬೇಕಂದ್ರು, ಮಳೆ ಮರುದಿವ್ಸ ಹೇಳಿದ್ರು 3.5 ಲಕ್ಷ ರೂಪಾಯಿ ಆಗ್ತೈತಂದ್ರು. ಅದನ್ನು ಕೂಡ ನಾವು 3.5 ಲಕ್ಷ ರೂಪಾಯಿ ಪುರಸಭೆಯಿಂದ ತುಂಬಿಸಕ್ಕೆ ಹಚ್ಚಿ. ಇಷ್ಟೆಲ್ಲ ತುಂಬಿದ್ರು ಕೂಡ ಹೊಸ ಮಷಿನ್ಗಳು ಕೊಟ್ಟರೂ ಕೂಡ ಈ ಇಲ್ಲಿ ವೈದ್ಯಾಧಿಕಾರಿಗಳು CMO ಇವತ್ತು ಯಾರ ಹೆಸರು ಅದು ಅಲ್ಲ ಕೊಣ್ಣೂರಿ, ಇವರ ಅಜಾಗರೂಕತೆ, ಬೇಜವಾಬ್ದಾರಿ ಹಾಗೂ ಇಲ್ಲಿ ಪೇಷಂಟ್ಸ್ನೆಲ್ಲನೂ ಖಾಸಗಿ ದವಾಖಾನೆಗಳಿಗೆ ಕಳಿಸುವಂಥ ಒಳ ಹುಣ್ಣಾರದಿಂದಾಗಿ ನಾವು ಇವತ್ತಿನ ತನಕ ಕೊಟ್ಟಂಥ ಮಷಿನ್ಗಳನ್ನ ಯೂಸ್ ಮಾಡ್ಕೊಳಕ್ಕೆ ತಯಾರಿಲ್ಲ. ಅವರು ಸುಮಾರು ಇವತ್ತು ನಾನು ನಿಮ್ಗೆ ಡಾಕ್ಯುಮೆಂಟ್ ಕೊಡತ್ತೀನಿ, 10 ಲಕ್ಷ ರೂಪಾಯಿ ನಾವು ಮಷಿನರಿ ಸರ್ಕಾರಿ ದವಾಖಾನೆಗೆ ದಾನ ಮಾಡಿ ಕೊಟ್ಟಿದ್ವಿ. ಅದು ಕೊಟ್ಟರೂ ಕೂಡ ಅದನ್ನು ಸರಿಯಾಗಿ ಅವ್ರು ಯೂಸ್ ಮಾಡ್ಕೊಳಕ್ಕೆ ತಯಾರಿಲ್ಲ. ಅದಕ್ಕೆ ಅವ್ರ ಉದ್ದೇಶ ಏನೈತಿ, ಪೇಷಂಟ್ಸ್ ಖಾಸಗಿ ದವಾಖಾನೆಗೆ ಹೋಗಬೇಕು, ಅಲ್ಲಿ ಅವ್ರಿಗೆ ಕಮಿಷನ್ ಸಿಗಬೇಕು. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಆರೋಗ್ಯ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಈ ADHO ಇರ್ಬೋದು ಅಥವಾ ಇಲ್ಲಿ ತಾಲೂಕು THO ಇರ್ಬೋದು ಅಥವಾ ಕೊಣ್ಣೂರಿ, ಇವ್ರ ಮೇಲೆ ಸೂಕ್ತ ಕ್ರಮ ತೆಗಿಬೇಕು ಮತ್ತು ಇವ್ರು ಸಸ್ಪೆಂಡ್ ಮಾಡಬೇಕು. ಯಾಕಂದ್ರೆ ನಾವು ಕೊಟ್ಟಂಥ ಮಷಿನರಿ ಮತ್ತು ಸರ್ಕಾರ ಕೊಟ್ಟಂಥ ಮಷಿನರಿ ಇನ್ನೂವರೆಗೆ ಅವ್ರು ಯೂಸ್ ಮಾಡೋರು, ಆಕ್ಸಿಜನ್ ಸಿಗಂಗಿಲ್ಲ ಅಥವಾ ವೆಂಟಿಲೇಟ್ರಿ ಇಲ್ಲ ಅಂತೇಳಿ ಜನರು ಸತ್ತು ಹೊಂಟಿದ್ದಾರೆ. ಸರ್ಕಾರ ಕೊಟ್ಟಂಥ ಮಷಿನರಿನೂ ಯೂಸ್ ಮಾಡೋರು, ನಾವು ದಾನ ಕೊಟ್ಟಂಥ ಮಷಿನರಿನೂ ಯೂಸ್ ಮಾಡೋರು, ಅದಕ್ಕೆ ಇಂಥ ಬೇಜವಾಬ್ದಾರಿ ಹಾಗೂ ಕಳಂಕಿತ ಭ್ರಷ್ಟರು ಇವರು ಖಾಸಗಿ ದವಾಖಾನೆಗಳು ಪೇಷಂಟ್ಗೆ ಕಳಿಸೋ ಏಜೆಂಟ್ರಿಗೆ 30 ಬೆಡ್ ಇದ್ರೂ 15ಕ್ಕಿಂತ ಮೇಲ್ಪಟ್ಟ ಪೇಷಂಟ್ಗಳು ಇವತ್ತಿರಂಗಿಲ್ಲ.
ಇದಕ್ಕೆ ಕಾರಣ ಇವರು ಇದ್ದಂಥ ಪೇಷಂಟ್ಗಳನ್ನ ಸ್ವಲ್ಪ ನಿಮ್ಮಲ್ಲಿ ಯಾಕೋ ಇದು ಕಾಣ ಐತಿ, ನಿಮಗೆ ಹೆಚ್ಚಿನ ಆಕ್ಸಿಜನ್ ಬೇಕು, ನೀವು ಹೊರಗಡೆ ದವಾಖಾನಿಗೆ ಹೋಗ್ರಿ ಅಂಥೇಳಿ ಅಲ್ಲಿ ಪೇಷಂಟ್ಗಳು ನಿಲ್ಲುಗೊಡ್ಬಾರ. ಜನರು ಹೆದರ್ತಾರೆ, ಹೆದರ್ ಹೋಗಿ ಖಾಸಗಿ ದವಾಖಾನೆಗೆ ಅಡ್ಮಿಟ್ ಆಗ್ತಾರೋ. ಖಾಸಗಿ ದವಾಖಾನೆ ಏಜೆಂಟ್ಗಿರಿ ಇಲ್ಲಿ ದವಾಖಾನೆ ಸಿಬ್ಬಂದಿ ಮಾಡತ್ತಾರ. ಸರ್ಕಾರಿ ದವಾಖಾನೆಯೊಳಗೆ ಇದು ಸೇವೆ ಆಗಬಾರ್ದು. ಅದಕ್ಕೆ ಇದನ್ನು ಡಿ ಎಚ್ ಓ ಅವ್ರ ಜೊತೆ ಮೀಟಿಂಗ್ದಾಗ ಮುಕ್ತವಾಗಿ ನಾವು ಏನು ಕೊಡತ್ತೇವೆ ಸಾಯಿ ಮಂದಿರದಿಂದ ಅನ್ನೋದು ಹೇಳಿದ್ವಿ. ಸಾರ್ವಜನಿಕರ ದುಡ್ಡು ಬಡ ಜನರಿಗೆ ಉಪಯೋಗ ಆಗಲಿ, ಹೈ ಫ್ಲೋ ಆಕ್ಸಿಜನ್ ಸಿಗಲಿ, ವೆಂಟಿಲೇಟರ್ ಯೂಸ್ ಆಗಲಿ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದಿಂದ ನಾವು ದಾನವಾಗಿ ಸಾಯಿ ಮಂದಿರದಿಂದ ಕೊಟ್ಟಿದ್ವಿ. ಆದರೆ ಇವತ್ತು ಅದೆಲ್ಲ ವ್ಯರ್ಥ ಆಗಿ ಬಡ ಜನರಿಗೆ ಸಾಯತಾರೆ. ಅದಕ್ಕೆ ಸರ್ಕಾರ ಎಚ್ಚೆತ್ತು. ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಇವ್ರ ಮ್ಯಾಗ ಕ್ರಮ ತಗೋಬೇಕು. ಇಲ್ಲಾದ್ರೆ ನಾವು ಸಾರ್ವಜನಿಕವಾಗಿ ಇದನ್ನು ಪ್ರತಿಭಟನೆ ಪುರಸಭೆಯಿಂದ ನಾವು, ಯಾಕಂದ್ರೆ ನಾವು ಪುರಸಭೆ ದುಡ್ಡನ್ನು ಇದ್ರಾಗ ಯೂಸ್ ಮಾಡಿದ್ದೀವಿ, ಮತ್ತು ಸಾರ್ವಜನಿಕ ದುಡ್ಡು ಯೂಸ್ ಮಾಡಿದ್ದೀವಿ. ಅದಕ್ಕೆ ನಾವು ಎಲ್ಲರೂ ಕೂಡ ಸರ್ಕಾರಿ ದವಾಖಾನೆ ಮುಂದೆ ಅಥವಾ ಡಿ ಎಚ್ ಓ ಆಫೀಸ್ ಮುಂದೆ ಪ್ರತಿಭಟನೆಗೆ ನಾ ಕೊಂಡಿರ್ತೀನಿ. ಇವ್ರನ್ನ 3 ದಿನದೊಳಗೆ ಸಸ್ಪೆಂಡ್ ಸರಿ ಮಾಡಲಿಲ್ಲ ಡಿ ಎಚ್ ಓ, ನಾ ಇದ್ದಾವ ಅವ್ರ ಆಫೀಸ್ ಮುಂದೆ ಹೋಗಿ ಧರ್ಮಿ ಕುಂಡ್ರಾಕ್ ನಾ ತಯಾರಿದ್ದೀನಿ. ಅದಕ್ಕೆ ಇಂಥ ಭ್ರಷ್ಟರನ್ನ ನಮ್ಮಲ್ಲಿ ಇಡೋದ್ರಿಂದ ಬಡ ಜನರಿಗೆ ಇವತ್ತು ಸಹಕರಿಸಿದ್ರು. ಅದಕ್ಕೆ ವಿತ್ ಡಾಕ್ಯುಮೆಂಟ್ ಕೊಡತ್ತೇನೆ ನಿಮಗೆ. ನಾವು ಕೊಟ್ಟಂಥ ಬಿಲ್ ಸೆಕೆಟ್ ಅದಾವೆ, ಇವೇನು ನಾ ನಿಮ್ಗೆ ಕೊಡತ್ತೀನಿ, ಇವು ಬಿಲ್ ಸೆಕೆಟ್ ಅದಾವೆ. ಇದನ್ನು ದಯವಿಟ್ಟು ಇದನ್ನು ಗಮನಿಸಿ. ಇದು ನಾನು ಯಾವ ಸ್ವಾರ್ಥಕ್ಕೆ ಅಥವಾ ಮತ್ತೆ ಯಾವ ಇದಕ್ಕೆ ನಾನು ಸುದ್ದಿ ಅಂತ ಕೊಡತ್ತಿಲ್ಲ. ನನಗೆ ಇಂಥ ಒಂದು ಭ್ರಷ್ಟರ ವ್ಯವಸ್ಥೆ ಇದ್ದಾಗ ರೋಗಿ ಒಂದು ಕಡೆ ಇಂಥದ್ದು, ಒಂದು ಕಡೆ ಔಷಧಿ ಇಲ್ಲ, ಇದಕ್ಕೆ ಇರೋ ಇಂಥವ್ರು ತಗೊಳ್ಳೋದಂದ್ರೆ ನಾವು ಚಿಕ್ಕುಡಿ ದುರ್ದೈವ ಅಂತ ಹೇಳಿ ನಾನು ಇವತ್ತು ಭಾವಿಸ್ತೀನಿ. ದಯವಿಟ್ಟು ಇದ್ರ ಮ್ಯಾಗೆ ಕ್ರಮ ಆಗಬೇಕು ಅನ್ನೋದು ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಾನು ಸರ್ಕಾರವನ್ನು ಮನವಿ ಮಾಡ್ತೀನಿ.